श्री महागणपते नमः श्री गुरुभ्यो नमः हरि ओम। प्रिय वीक्षकरे मीन राशि राहु केतु गोचार फलवन्न ना निमगेल्ल तिळिसिकोड्ता इदीनि। मीन राशियवरिगे राहु केतुगळु याव रीति फलानुफलवन्न कोड्तारे याकेंद्रे 30ने तारीखु अक्टोबर 2023 मेष राशियल्लिरुवंत राहु ನಿಮ್ಮ ರಾಶಿ ಮೀನ ರಾಶಿಗೆ ಸಂಚಾರ ಆಗಿಬಿಟ್ಟಿದ್ದಾನೆ. ರೇವತಿ ನಕ್ಷತ್ರದಲ್ಲಿ ರಾಹು ಸಂಚಾರ ಆಗ್ತಾ ಇದ್ದಾನೆ. ಕೇತು ನೋಡಿದ್ರೆ ಕನ್ಯಾ ರಾಶಿ ತುಲಾ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ ಆಗಿದ್ದಾನೆ. ಹಾಗಾದರೆ ಮೀನ ರಾಶಿಯವ್ರಿಗೆ ಯಾವ ರೀತಿ ಉಂಟಾಗ್ಬೋದು ಅಂತ ನಿಮ್ಮೆಲ್ಲರಿಗೂ ಕೂಡ ಪ್ರಶ್ನೆ ಇರುತ್ತೆ. ರಾಹು ಕೇತುಗಳು ಒಂದೂವರೆ ವರ್ಷ ಫಲಗಳನ್ನು ಕೊಡುವಂತಹ ಲಾಂಗ್ ಟೈಮ್ ರಿಸಲ್ಟ್ ಕೊಡುವಂತಹ ಗ್ರಹ. ರಾಹು ಕೇತು ಅಂದರೆ ಛಾಯಾಗ್ರಹ, ಸೂರ್ಯ ಚಂದ್ರನಂತೆ ಗೋಚರಿಸಲ್ಲ. ಇಂಗ್ಲಿಷಲ್ಲಿ ಇದನ್ನು ಲೂನಾರ್ ನೋಡ್ಸ್ ಅಂತ ಹೇಳಲಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಕೇತುಗಳ ಪ್ರಭಾವ ನಮ್ಮ ಹಿಂದಿನ ಜನ್ಮ, ಈ ಜನ್ಮ, ಮುಂದಿನ ಜನ್ಮ ನಾವು ಸುಮ್ಮನೆ ಕೂತರೂ ಕೂಡ ರಾಹು ಕೇತುಗಳು ಬಿಡಲ್ಲ. ನಮ್ಮ ಪ್ರಾರಬ್ಧ ಕರ್ಮಗಳು ಎರಡೂ ಮೂರು ಜನ್ಮದಿಂದ ಏನು ಕರ್ಮಗಳು ಮಾಡ್ಕೊಂಡಿದ್ದೀವೋ ಅದನ್ನು ತೀರಿಸೋವರೆಗೂ ರಾಹು ಕೇತುಗಳು ನಮ್ಮನ್ನು ಬಿಡಲ್ಲ. ನಾವು ಈ ಪ್ರಪಂಚಕ್ಕೆ ಬರೋಕ್ಕೆ ಕಾರಣ ರಾಹು, ನಮ್ಮನ್ನು ಈ ಪ್ರಪಂಚದಿಂದ ಕರ್ಕೊಂಡು ಹೋಗೋಕ್ಕೆ ಕೇತು. ಯಾಕೆಂದರೆ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ನಾವಿಲ್ಲಿಂದ ಹೋಗಬೇಕಾದ್ರೆ ಕೇತು ಆತ್ಮವನ್ನು ರಕ್ಷಣೆ ಮಾಡ್ತಾ ಕರ್ಕೊಂಡು ಹೋಗ್ತಾನೆ. ಅಲ್ಲಿಂದ ಬರ್ತಾ ಪ್ರಾಪಂಚಿಕ ಡಿಸೈರ್ಸ್, ಆಸೆ ಆಕಾಂಕ್ಷೆಗಳು ಉತ್ಪತ್ತಿಯಾಗಿ ನಾವು ಮತ್ತೆ ಈ ಭೂಮಿ ಮೇಲೆ ಜನ್ಮವನ್ನು ಪಡಿತೀವಿ. ಹಾಗೆ ಈ ರಾಹು ಕೇತುಗಳ ಪ್ರಭಾವ ಮನುಷ್ಯನ ಮೇಲೆ ಅತಿ ಹೆಚ್ಚು, ಪ್ರಕೃತಿಯ ಮೇಲೆ. ನಿಮಗೆಲ್ಲ ಗೊತ್ತಿದೆ ರಾಹು ಕೇತು ರಾಶಿ ಪರಿವರ್ತನೆ ಅಕ್ಟೋಬರಲ್ಲಾಯಿತು. ನಾನು ವಿಡಿಯೋನ ಲೇಟಾಗಿ ಹಾಕ್ತಾ ಇದ್ದೀನಿ, ಯಾಕೆಂದರೆ ನಾನು ಹೊರ ರಾಜ್ಯದ ಪ್ರವಾಸದಲ್ಲಿರೋದ್ರಿಂದ, ಮಹಾರಾಷ್ಟ್ರ ಪ್ರವಾಸದಲ್ಲಿದ್ದರಿಂದ ವಿಡಿಯೋ ಲೇಟಾಗಿ ಹಾಕ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ ಅಕ್ಟೋಬರಲ್ಲಿ ಎಷ್ಟು ಅಗ್ನಿ ಅವಘಡಗಳಾಗಿದೆ, ಟ್ರೈನ್ ಆಕ್ಸಿಡೆಂಟು ಅವೆಲ್ಲ ನ್ಯೂಸ್ ಜಾಸ್ತಿ ಬಂದಿಲ್ಲ. ಟ್ರೈನ್ ಆಕ್ಸಿಡೆಂಟ್ಗಳು ಎಷ್ಟಾಗಿದೆ, ಯುದ್ಧ, ಒಂದು ರಷ್ಯಾ ಯುದ್ಧ ನಡೀತಾ ಇದೆ, ಯುಕ್ರೇನ್ ಯುದ್ಧ ನಡೀತಿದೆ ಅಂತ ನ್ಯೂಸ್ ಕೇಳ್ತಾ ಇದ್ರೆ, ಆ ಜೊತೆಗೀಗ ಹಮಾಸ್ ಮತ್ತು ಇಸ್ರೇಲ್ ಕಾನ್ಫ್ಲಿಕ್ಟ್, ಹಮಾಸ್ ಮತ್ತು ಇಸ್ರೇಲ್ ಯುದ್ಧ ಅಲ್ವಾ, ಅದಕ್ಕೆ ಅದನ್ನು ಕೂಡ ನಾನು ಇಂಗ್ಲೀಷಲ್ಲಿ ನನ್ನ ಚಾನಲ್ ಅಸ್ಟ್ರೋ ಭಾನುಕುಮಾರ್ ಇಂಗ್ಲೀಷ್ ಅಂತ ಇದೆ ಅಲ್ಲಿ ಹಾಕಿದ್ದೀನಿ. ಹಿಂದಿಯಲ್ಲಿ ನೋಡುವಂಥ ಆಸಕ್ತಿ ಇರೋರು ಅಸ್ಟ್ರಾಲಜರ್ ಭಾನುಕುಮಾರ್ ಹಿಂದಿ ಯೂಟ್ಯೂಬಲ್ಲಿ ನೋಡ್ಬೋದು. ಕೊಂಕಣಿ, ತುಳು, ನಮ್ಮ ಕನ್ನಡ ಬರಲ್ಲ ಅನ್ನುವಂಥವ್ರು ಇನ್ನು ಕನ್ನಡದಲ್ಲಿ ಅಂದರೆ ನಮ್ಮ ಚಾನಲಲ್ಲೇ ಇದೆ, ಇದರಲ್ಲೇ ನೀವು ನೋಡಿರ್ಬೋದು. ನೋಡದೇ ಇರೋರು ಮತ್ತೆ ನೋಡಿ ಏನಾಗುತ್ತೆ ಯುದ್ಧ ಅನ್ನುವಂಥದ್ದು, ಆ ಮೂರನೇ ವಿಶ್ವಯುದ್ಧ ಉಂಟಾಗುತ್ತಾ ಇಲ್ವಾ, ಅದು ಯಾವಾಗ ಉಂಟಾಗುತ್ತೆ ಅನ್ನೋದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ನೀವೆಲ್ಲ ನೋಡ್ಬೋದು. ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಅನ್ನುವಂತಹ ಪ್ಲೇಲಿಸ್ಟಲ್ಲಿ ಇವೆಲ್ಲ ವಿಚಾರಗಳು ಇರ್ತವೆ, ತಿಳ್ಕೊಬೋದು. ಹಾಗಾದ್ರೆ ಈಗ ಮೀನ ರಾಶಿಗೆ ರಾಹು ಸಂಚಾರ ಆಗ್ಬಿಟ್ಟಿದ್ದಾನೆ, ಯಾವ ರೀತಿ ಫಲವನ್ನು ಕೊಡ್ತಾನೆ? 1 and 7 ಆಕ್ಸಿಸ್ ಅಂತೀವಿ, ಆ ರಾಹು ನಿಮ್ಮ ಚಂದ್ರನ ಮೇಲೆ ಸಂಚಾರ. ಅದಕ್ಕೆ ಬದುಕು, ನಿಮ್ಮ ಬದುಕು ಅನ್ನೋದು ಹೊಸ ತಿರುವು ಪಡೆಯುತ್ತೆ. ಯಾವ ರೀತಿ ಪಡೆಯುತ್ತೆ, ರಾಹು ಕೇತುಗಳು ನಿಮ್ಗೆ ಯಾವ ರೀತಿ ಫಲಾನುಫಲಗಳನ್ನು ಕೊಡ್ತಾರೆ ಅನ್ನುವಂತಹ ವಿಚಾರ. ನಿಮಗೇನನ್ನ ವಿವಾಹ ಆಗಿ ಮಗ ಅಥವಾ ಮಗಳಿದ್ರೆ ಅವರಿಂದ ನಿಮಗೆ ಸಂತೋಷ ಅನ್ನೋದು ಉಕ್ಕುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಏನು ಬೇಕು ನಮಗೆ? ಸಂತೋಷ. ಸಂತೋಷ ಅನ್ನೋದು ಉಕ್ಕುತ್ತೆ. ನಿಮಗೆ ಮಾನಸಿಕ ಒತ್ತಡಗಳು ಕಡಿಮೆ ಆಗುತ್ತೆ. ಆದ್ದರಿಂದ ನೀವೇನು ಮಾಡಬೇಕು? ಸಂತೋಷ ಯಾರಿಂದ ಉಕ್ಕುತ್ತೆ? ಮಕ್ಕಳಿಂದ ಉಕ್ಕುತ್ತೆ. ಯಾರಿಗೆ ಮಕ್ಕಳಿಲ್ವೋ ಅವರಿಗೆ ಮಾನಸಿಕ ಒತ್ತಡಗಳು ಕೂಡ ಹೆಚ್ಚಾಗುತ್ತೆ. ಅದಕ್ಕೆ ಹಣವನ್ನು ವ್ಯಯ ಜಾಸ್ತಿ ಮಾಡಬೇಡಿ. ಹಣ ವ್ಯಯ ಮಾಡಿದ್ರೆ ಕಳ್ಕೊಂತೀರಾ, ಅದರಿಂದ ಕೂಡ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ. ಕೆಲವು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಕ್ಕೆ ಆಗಲ್ಲ, ಯಾರಿಂದಲೂ ಮಾಡೋಕ್ಕಾಗಲ್ಲ. ಅಂತಹ ಪ್ರಾಬ್ಲಮ್ಗಳು, ಎವರಿ ಪ್ರಾಬ್ಲಮ್ ದೇರ್ ವಿಲ್ ಬಿ ಎ ಸೊಲ್ಯೂಷನ್ ಅಂತ ಇಂಗ್ಲೀಷಲ್ಲಿ ಗಾದೆ ಇದೆ. ಆದರೆ ಬಹಳ ಕ್ಲಿಷ್ಟ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥದ್ದು. ಅಂಥ ಪ್ರಾಬ್ಲಮ್ಗಳಲ್ಲಿ ನೀವು ಸೇರ್ಕೊಳ್ಳುವಂಥದ್ದು, ತಾಯಿಗೆ ಮಾನಸಿಕ ಒತ್ತಡ ಉಂಟಾಗುವಂಥದ್ದು, ನಿಮಗೂ ಕೂಡ ಮೆಂಟಲಿ ಟೆನ್ಷನ್ಸ್ ಆಗುವಂಥದ್ದು. ಮಕ್ಕಳಿದ್ರೆ ಪರವಾಗಿಲ್ಲ, ಅವರಿಂದ ನಿಮಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಆಮೇಲೆ ಹೆವಿ ಲಾಸ್ ಆಗ್ಬಿಡುವಂಥದ್ದು, ಯಾಕೆಂದರೆ ರಾಹು ಅಂದರೆ ಮಾಯಾವಿ ಗ್ರಹ. ರಾಹು ನಿಮ್ಮನ್ನು ಉಪ್ಪರಿಗೆ ಮೇಲೆ ಬೇಕಾದ್ರೆ ತಗೊಂಡು ಹೋಗ್ಬೋದು, ಅಥವಾ ಕೆಳಗಡೆನೂ ಕೂಡ ನಿಮ್ಮನ್ನು ಬೀಳಿಸ್ಬೋದು. ರಾಹು ಕೇತುಗಳಿಗೆ ಬೌಂಡ್ರಿ ಇಲ್ಲ. ಸೂರ್ಯ, ಚಂದ್ರ, ಬುಧ, ಗುರು ಇವರೆಲ್ಲ ಒಂದು ಬೌಂಡ್ರಿಯಲ್ಲಿ ನಿಮಗೆ ಫಲವನ್ನು ಕೊಡ್ತಾರೆ. ರಾಹು ಇದ್ದಕ್ಕಿದ್ದಂಗೆ ನಿಮ್ಮನ್ನು ಚೇಂಜ್ ಮಾಡಿಬಿಡ್ತಾನೆ ಲೈಫು.
ಯಾವಾಗ ನೀವು ಶ್ರೀಮಂತರಾಗಿದ್ರು ಯಾವಾಗ ನಾನು ಬಡವನ ಆಗಿಬಿಟ್ಟಿದ್ದೀನೋ ಅಂತ ನಮಗೆ ಗೊತ್ತಾಗಲ್ಲ. ಅದಕ್ಕೆ ರಾಹು ಕೇತುಗಳ ಪ್ರಭಾವ ಮನುಷ್ಯನ ಮೇಲೆ ಅತಿ ಹೆಚ್ಚಾಗಿರುತ್ತೆ. ನಿಮ್ಮ ಜಾತಕದಲ್ಲಿ ಏನಾದರೂ ರಾಹು ಯೋಗಕಾರಕ ಗ್ರಹಗಳ ಸಂಬಂಧ, ಚಂದ್ರನ ಜೊತೆಗೊಂದು ಸಂಬಂಧ ಆಗಿದೆ, ಯೋಗಕಾರಕ ಗ್ರಹಗಳ ಸಂಬಂಧ ಉಂಟಾಗ್ಬಿಟ್ರೆ ಅಪಾರವಾದ ಧನ ಮಳೆ ಸುರಿದು ಬಿಡುತ್ತೆ. ಜಾತಕದಲ್ಲಿ ನಮ್ಗೆ ಹೇಗೆ ಒಳ್ಳೆ ಮಿತ್ರರಿರ್ತಾರೆ, ನಮಗೆ ಹೇಗೆ ಯೋಗ ಒಳ್ಳೆಯದನ್ನೇ ಬಯಸ್ತಾರೆ, ಅವರೇ ಯೋಗಕಾರಕ ಗ್ರಹಗಳು. ನಿಮ್ಮ ಜಾತಕದಲ್ಲಿ ಬಾಧಕ ಮಾರಕಾಧಿಪತಿಗಳ ಅಂದರೆ ನಿಮಗೆ ದುಃಖ ಕಷ್ಟಗಳು ಕೊಡುವಂಥ ಗ್ರಹಗಳ ಸಂಬಂಧ ಉಂಟಾಗ್ಬಿಟ್ರೆ ಪಾಪರಾಗ್ಬಿಡಬೇಕಾಗುತ್ತೆ. ಅಷ್ಟೊಂದು ಕಷ್ಟಗಳು, ಕಾಯಿಲೆ ಯಾವುದು ಅಂತಲೇ ಡಾಕ್ಟರ್ ಕಂಡುಹಿಡಿಯೋಕ್ಕಾಗಲ್ಲ. ಅಂಥ ಕಾಯಿಲೆಗಳನ್ನು ಕೊಟ್ಟು ಯಾರಾದರೂ ಏನಾದರೂ ಮಾಟ ಮಂತ್ರಗಳನ್ನ ಮಾಡಿದ್ರೆ ಅದರಿಂದ ಸಫರ್ ಆಗುವಂಥದ್ದು. ನಿಮ್ಮ ತಾಯಿ ತಂದೆಗೆ ಸಮಯ ಉತ್ತಮವಾಗಿರಲ್ಲ, ಎಚ್ಚರ. ಅದಕ್ಕೆ ಜೀವನ ಅನ್ನೋದು ಬದಲಾವಣೆ ಆಗುವಂತಹ ಸಮಯ, ಬದುಕು ಹೊಸ ತಿರುವು ಪಡೆಯುವಂತಹ ಸಮಯ ಅಂತ ಹೆಡ್ಡಿಂಗ್ ಹಾಕಿರುವಂಥದ್ದು. ನೀವು ನಿಮ್ಮ ಡಯೆಟ್ ಅನ್ನ ಮೇಂಟೈನ್ ಮಾಡಿ, ಎಕ್ಸಸೈಸ್ನ ರೆಗ್ಯುಲರ್ ಆಗಿ ಮಾಡಿ, ಯಾವುದೇ ತೊಂದರೆಗಳು ಉಂಟಾಗದೇ ಇರೋ ಥರ ಮೇಂಟೈನ್ ಮಾಡಿ. ಎಕ್ಸಸೈಸ್ ಅಂತ ಅತಿ ಹೆಚ್ಚಾಗಿ ಜಿಮ್ಮಲ್ಲಿ ಮಾಡಿ ಹಾರ್ಟ್ ಪ್ರಾಬ್ಲಮ್ ಮಾಡ್ಕೋಬೇಡಿ. ಹಾಗಾದ್ರೆ ಕೇತು ಯಾವ ರೀತಿ ಫಲ ಕೊಡ್ತಾನೆ? ಏಳನೇ ಮನೆಯಲ್ಲಿ ಕೇತು ನಿಮ್ಮ ವಿವಾಹ ಜೀವನ, ಬಿಸ್ನೆಸ್ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆಗಳು ಉಂಟಾಗುವಂಥದ್ದು. ಆದರೆ ಯಾರು ಬಿಸ್ನೆಸ್ ಪಾರ್ಟ್ನರ್ನ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡ್ತೀರಾ? ಕೆಲವರು, ಗುರುಜಿ ನಾನು ಲಂಡನಲ್ಲಿದ್ದೀನಿ, USAನಲ್ಲಿದ್ದೀನಿ, ಅರಬ್ ಕಂಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ದೀನಿ, ನನಗೆಲ್ಲ ಅಲ್ಲಿರುವಂಥವ್ರೇ ಪಾರ್ಟ್ನರ್ಸು, ಫಾರಿನರ್ಸ್ ಪಾರ್ಟ್ನರ್ ಆಗಿರಬೇಕು. ಆವಾಗ ನಿಮಗೆ ಧನ ಲಾಭ ಸಿಕ್ಕಾಪಟ್ಟೆ ಉಂಟಾಗುತ್ತೆ. ನೀವು ಯಾರನ್ನ ಪಾರ್ಟ್ನರ್ ಮಾಡ್ಕೊಂಡಿದ್ದೀರಾ ಅನ್ನೋದು ಭಾಳ ಮುಖ್ಯ. ಕೆಲವರಿಗೆ ಬ್ಯಾಕ್ ಪೇನ್ ಉಂಟಾಗ್ಬೋದು, ನಿಮ್ಮ ವಿವಾಹ ಜೀವನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗ್ಬೋದು. ಇದೆಲ್ಲದಕ್ಕೂ ಕೂಡ ನೀವು ಓಂ ರಾಹುವೇ ನಮಃ, ಓಂ ರಾಹುವೇ ನಮಃ ಈ ಮಂತ್ರವನ್ನು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಂತ್ರ ಜಪವನ್ನು ಮಾಡಿ ಕೇಸರದ ತಿಲಕವನ್ನು ನಿಮ್ಮ ಫೋರ್ ಹೆಡ್ ಅಂತೀವಿ ಹಣೆಯಲ್ಲಿ ಹಚ್ಕೊಳ್ಳಿ. ಯಾವಾಗ ಚಂದ್ರ ಉದಯ ಆಗ್ತಾ ಹೋಗ್ತಾನೆ ಅದನ್ನು ವ್ಯಾಕ್ಸಿಂಗ್ ಮೂನ್ ಅಂತ ಕರಿತೀವಿ ಇದರಲ್ಲಿ ಇಂಗ್ಲೀಷಲ್ಲಿ. ಚಂದ್ರ ಅಮಾವಾಸ್ಯೆ ಆದ ಮೇಲೆ ಹುಣ್ಣಿಮೆ ಥರ ಆಗ್ತಾ ಆಗ್ತಾ ಚಂದ್ರ ಉದಯ ಆಗ್ತಾನೆ. ಆವಾಗ ನಿಮಗೆ ನಿಮ್ಮ ಪತ್ನಿಯಿಂದ ತೊಂದರೆಗಳಾಗುವಂಥದ್ದು, ನಿಮ್ಮ ಸಂಗಾತಿ, ನೀವು ಪುರುಷರಾಗಿದ್ದರೆ ಪತ್ನಿಯಿಂದ, ಸ್ತ್ರೀಯಾಗಿದ್ದರೆ ನಿಮ್ಮ ಪತಿಯಿಂದ ಶತ್ರುತ್ವ ಉಂಟಾಗುವಂಥದ್ದು, ಸಂಬಂಧಗಳಲ್ಲಿ ಶತ್ರುತ್ವ ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಅದಕ್ಕೆ ನಾನು ಹೇಳಿದಂಥ ಪರಿಹಾರಗಳು ಮಾಡಿಕೊಂಡ್ರೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ರಾಹು ಕೇತು ಗೋಚಾರ ಫಲವನ್ನು ತಿಳಿಸಿದ್ದೀನಿ. ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಪ್ರಿಯ ವೀಕ್ಷಕರೇ, ರಾಹು ಕೇತುಗಳು ನಿಮಗೆ ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.